ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕಾ ಖರ್ಗೆ ಅವರು ಕೆಡಿಬಿಲಿಂದ ಸಿದ್ಧಾರ್ಥ ಟ್ರಸ್ಟ್ಗೆ 5 ಎಕರೆ ಜಮೀನನ್ನು ಕಾನೂನುವಾಗಿ ತಗೊಂಡಿಲ್ಲ, ಕಾನೂನು ಉಂಗನೆ ಮಾಡಿ ತಗೊಂಡಿರಂತಕ್ಕಂಥದ್ದು ಕೂಡ ಇವತ್ತು ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು 70 ಮಂದಿಗಿಂತ ಹೆಚ್ಚಿಗೆ ಅರ್ಜಿಗಳು ಸಲ್ಲಿಸಿದರು, ಆದರೆ 1 ತಿಂಗಳ ತನಕ ಅದು ಪ್ರೊಸೀಜರ್ ಪ್ರಕಾರ ಮಾಡಿಕೊಡ್ಬೇಕಾಗಿತ್ತು. 15ನೇ ದಿನಕ್ಕೆ ಅದು ಪ್ರೊಸೀಜರ್ ಮುಗಿಸಿ 16ನೇ ದಿನಕ್ಕೆ ಅವ್ರು ಸೈಟ್ ಪಡ್ತಕ್ಕಂಥ ಕೆಲಸ ಇವತ್ತು ಪ್ರಿಯಾಂಕಾ ಖರ್ಗೆಜವರು ಸಿದ್ಧಾರ್ಥ ಟ್ರಸ್ಟ್ಗೆ ಮಾಡಿರೋಂಥಕ್ಕಂಥ ಕೂಡ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ 3-4 ಮಂದಿಗೆ 1/2 ಎಕರೆ 1 ಎಕರೆ ಕೊಡ್ತಕ್ಕಂಥ ಕೆಲಸ ಮಾಡಿ 5 ಎಕರೆ ಜಮೀನನ್ನು ಕೂಡ ಅವರು ಸಿದ್ಧಾರ್ಥ ಟ್ರಸ್ಟ್ಗೆ ತಗೊಳ್ಳೋಂಥದ್ದು ಕೂಡ ಇವತ್ತೊಂದು ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂಥ ಅನೇಕ ಇವತ್ತು ಜಾಗಗಳಲ್ಲಿ ದಲಿತರ ಇವತ್ತು ಸಚಿವರಾಗಿ ದಲಿತರಾಗಿ ದಲಿತರು ಕೊಡಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವ್ರ ಕುಟುಂಬಕ್ಕೆ ಕೂಡ ಮಾಡ್ಕೊಳ್ಳೋಂಥ ಕೂಡ ಇವತ್ತು ಈ ಕೆಲಸ ಗೊತ್ತು ಪ್ರಿಯಾಂಕಾ ಖರ್ಗೆಜಿಯವರು ಮಾಡಿರೋಂಥಕ್ಕಂಥ ಕೂಡ ನಾವು ಹೇಳಬೇಕಾಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ಹಗರಣಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಹಗರಣಗಳು ಬಿಟ್ಟರೆ ಬಾಕಿದೇನಿಲ್ಲ, ಬರೀ ಹಗರಣ ಒಂದೇ ಇವತ್ತು ನಡೀತಕ್ಕಂಥದ್ದು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮ ಆಗಿರ್ಬೋದು, SCP TSP ಆಗಿರ್ಬೋದು, ಈ ರೀತಿ ಅನೇಕ ಕೂಡ ಇವತ್ತು ಸರ್ಕಾರ ರಚನೆ ಆಗಿದ ಮೇಲೆ ಇವತ್ತು ಹಗರಣಗಳು ಮಾಡ್ತಕ್ಕಂಥದ್ದು ಬಿಟ್ಟರೆ ಮತ್ತು ಬಾಕಿದು ಏನು ಕೆಲಸ ಇವತ್ತು ಅಧಿಕಾರದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳಬೇಕಾಗಿದೆ. ಡೆವಲಪ್ಮೆಂಟ್ ಅಂತೂ ಕೂಡ ನಿಂತು ಹೋಗಿದೆ, ಡೆವಲಪ್ಮೆಂಟ್ ಯಾವ ಕೂಡ ಕೆಲಸಗಳು ಆಗ್ತಿಲ್ಲ ಅಂತಕ್ಕಂಥ ಕೂಡ ಹೇಳ್ತಾ ಇದೆ. ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಏನು ರಿಪ್ಲೈ ಕೊಡ್ತಾರೆ ಅಂತಕ್ಕಂಥ ನೋಡಿ ಅದು ಇದ್ರ ಬಗ್ಗೆ ನಾವು ಹೆಚ್ಚು ಹೇಳೋಕ್ಕಿಂತಲೂ ಅವ್ರು ಆದಷ್ಟು ಬೇಗ ಅದನ್ನು ತೀರ್ಮಾನ ಮಾಡಬೇಕು, ಇಲ್ಲಾಂದ್ರೆ ನಾವು ಕೂಡ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ಹೇಳ್ತಿದ್ದೆ. ಜಿಲ್ಲಾ ಮಂತ್ರಿಗಳದವರು ಆ ಟ್ರಸ್ಟ್ ನಲ್ಲಿ ಇರೋರಿಂದ ಅವ್ರ ನೇತೃತ್ವದಲ್ಲಿ ಇದು ಆಗಿದೆ ಅಂತಕ್ಕಂಥ ಕೂಡ ಕಾನೂನು ಪ್ರಕಾರ ತಗೊಂಡಿಲ್ಲ, ಕಾನೂನಾಗಿ ತಗೋಬೇಕಾಗಿತ್ತು ತಗೊಂಡ್ರು ಕೂಡ ಕಾನೂನಾಗಿ ತಗೊಂಡಿಲ್ಲ ಅಂತಕ್ಕಂಥ ಕೂಡ ನಮ್ದಿದೆ. ಆದಷ್ಟು ಬೇಗನೆ ಅದ್ರ ಬಗ್ಗೆ ಏನು ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತಕ್ಕಂಥ ಕೆಲಸ ಮತ್ತದು ಮಾಡಲಿಂದ ರಾಜೀನಾಮೆ ಕೊಡಲೇಬೇಕಂತಕ್ಕಂಥ ಕೂಡ ನಮ್ಗೆ ಒತ್ತಾಯ ಇದೆ. ಒಂದು ಎಂ ಬಿ ಪಾಟೀಲ್ ಮತ್ತೆ ಸಿದ್ದರಾಮಯ್ಯ ಅವರು ಕ್ಲಾರಿಫೈ ಮಾಡಿದ್ರೆ ಎಲ್ಲ ನಿಯಮಗಳ ಪ್ರಕಾರವೇ ನಡೆದಿರುವಂತ ನಿಯಮಗಳು ಆಗಿಲ್ಲ ಅಂತಕ್ಕಂಥದ್ದು ಕೂಡ ನೀವು ಇವತ್ತು ಅಪೋಸಿಷನ್ ಅಲ್ಲಿದ್ದು ನಿಯಮ ಅನುಸಾರ ಆಗಿಲ್ಲ ಅಂತಕ್ಕಂಥದ್ದು ಕೂಡ ನಮ್ದಿದೆ. ನಾವು ಅದಕ್ಕೆ ನಾವು ಕೂಡ ಇವತ್ತು ಮಾತಾಡ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾನ್ಯ ರಾಜ್ಯಪಾಲರಿಗೆ ಭೇಟಿಯಾಗಿ ಮೂಡ ರೀತಿನಲ್ಲಿ ಇನ್ನೊಂದು ಹಗರಣ ನಡೆದಿದೆ, ಅದರದು ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, ಮತ್ತು ಈ ತಪ್ಪಿನಲ್ಲಿ ಕಾರಣೀಭೂತರಾದಂತ ಪ್ರಿಯಾಂಕಾ ಖರ್ಗೆ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂತ ಒತ್ತಾಯವನ್ನ ಮಾನ್ಯ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ. ಇವತ್ತು ಕಾನೂನು ಉಲ್ಲಂಘನೆ ಆಗಿದೆ ಮೇಲ್ನೋಟಕ್ಕೆ. ಯಾವುದು 1 ತಿಂಗಳ ಕಾಲ ನೋಟಿಸ್ ಕೊಟ್ಟು ಅರ್ಜಿಗಳನ್ನು ಕರಿಬೇಕಾಗಿತ್ತು, ಅಲ್ಲಿ ಲೋಪ ಆಗಿದೆ. ತರಾತುರಿಯಲ್ಲಿ 14 ದಿವಸಗಳು ಮಾತ್ರ ಕರೆದ್ಬಿಟ್ಟು ಯಾರಿಗೂ ತಿಳಿಯದ ರೀತಿನಲ್ಲಿ ಅರ್ಜಿಗಳನ್ನು ತೆಗೆದುಕೊಂಡು 15ನೇ ದಿವಸಕ್ಕೆ ಪರಿಶೀಲನೆಯನ್ನು ಮಾಡಿ 16ನೇ ದಿವಸಕ್ಕೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾರಿಗೆ ಮೆಚ್ಚಿಸ್ಲಿಕ್ಕೆ ಮತ್ತು ಯಾರ ಫೇವರ್ ಮಾಡಲಿಕ್ಕೆ ಸರ್ಕಾರ ಇಷ್ಟು ತರಾತುರಿಯಲ್ಲಿ ಈ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನಾರ್ಹ ಚಿಹ್ನೆ ಆಗಿದೆ. 2-3 ವರ್ಷಗಳಿಂದ ಹಂಚಿಕೆಯಾಗದೇನೆ ಸುಮಾರು 12 ಜಿಲ್ಲೆಗಳಲ್ಲಿ 370ಕ್ಕೂ ಹೆಚ್ಚು ಎಕರೆಯಷ್ಟು ಜಮೀನು ಸಣ್ಣ ಸಣ್ಣ ದಲಿತ ಉದ್ಯಮಿಗಳಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥದ್ದು ಅದನ್ನ ಹಂಚಿಕೆನೆ ಮಾಡಿಲ್ಲ, 12 ಜಿಲ್ಲೆಗಳಲ್ಲಿ ಇದೆ. ಅದನ್ನು ಬಿಟ್ಟು ಇವತ್ತು ಉಳ್ಳವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಮತ್ತು ಒಂದು ಟ್ರಸ್ಟಿನ ಭಾಗವಾಗಿ ಒಬ್ಬ ಸಂಸತ್ ಸದಸ್ಯರು, ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಅದರಲ್ಲಿ ಇದ್ಕೊಂಡು ಆ ಟ್ರಸ್ಟಿಗೆ ಹಂಚಿಕೆ ಆಗುತ್ತೆ ಅಂದ್ರೆ ಮೇಲ್ನೋಟಕ್ಕೆ ಇದು ಅವರು ನಾವು ಇವತ್ತು ಹೇಳ್ತಾ ಇದ್ದೇವೆ. ಮತ್ತು ಯಾವ ಉದ್ದೇಶಕ್ಕಾಗಿ ಆ ಜಮೀನನ್ನ ಇಟ್ಟಿದ್ರೋ ಆ ಉದ್ದೇಶದಲ್ಲಿ ಯಾವುದೇ ರೀತಿ ವೈಲೇಷನ್ ಆಗಬಾರದು. ಒಂದ್ ವೇಳೆ ವಾಣಿಜ್ಯಕ್ಕಾಗಿ ಅದನ್ನ ಇಟ್ಟಿದ್ರೆ ಅದು ದರವನ್ನ ದುಪ್ಪಟ್ಟು ಮಾಡಿ ಅದನ್ನ ಆಕ್ಷನ್ ಕರಿಬೇಕಾಗಿತ್ತು. ಆಕ್ಷನ್ ಕರಿಯದೇನೆ ಅದನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು ಕೂಡ ತಪ್ಪಿದೆ. ಇವತ್ತು CA ಸೈಟು ಅಂತ ಹೇಳಿದ್ರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಇಟ್ಟಿರ್ತಕ್ಕಂಥದ್ದನ್ನ ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಹಿಂದಿನ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ಇವರು ಕೂಡ ಮಾಡಲಿ, ನಾವೇನು ಅದಕ್ಕೆ ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ವಾಣಿಜ್ಯ ಉದ್ದೇಶಕ್ಕಾಗಿ ಒಂದ್ ವೇಳೆ ಕಾಯ್ದಿರ್ತಕ್ಕಂಥ ಒಂದು 5 ಎಕರೆ ಜಮೀನನ್ನ ಒಂದು ಟ್ರಕ್ ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶಕ್ಕಾಗಿ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡೋದನ್ನ ಬಿಟ್ಟು ಬೇರೆ ಮಾತುಗಳನ್ನ ಮಾನ್ಯ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ. ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ, ನೀವು ನ್ಯಾಯಯುತವಾಗಿ ಇದನ್ನು ಪಡ್ಕೊಂಡಿದ್ರೆ ಹೇಗೆ ನ್ಯಾಯಯುತವಾಗಿ ಪಡ್ಕೊಂಡಿದ್ದೀರಿ? ಇಲ್ಲಿ ವಾಣಿಜ್ಯವಾದಂತ ಕೆಲಸಗಳನ್ನ ನೀವು ಮಾಡೋದಿಲ್ವಾ? ಮಾಡೋದಿಲ್ಲ ಅನ್ನೋದಾದ್ರೆ ಇನ್ನು ಇತರ ದಲಿತರು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವರೆಲ್ಲರಿಗೂ ಕೂಡ ಜಮೀನುಗಳನ್ನು ಕೊಟ್ಟಿದ್ದೀರಾ? ಇಡೀ ರಾಜ್ಯದಲ್ಲಿ ಎಷ್ಟು ಜನ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಇದ್ದಾರೆ ದಲಿತರು, ಅವ್ರ ಪರವಾಗಿ ನಿಮ್ಮ ದನಿ ಏನು ಅನ್ನೋಂಥದ್ದನ್ನು ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು. ಯಾಕೆ ಅಂದ್ರೆ ಅನೇಕ ಜನರಿಗೆ ಗೊತ್ತೇ ಇಲ್ಲ
ಹದಿನಾಲ್ಕು ದಿನ ಯಾವಾಗ ಕರೆದ್ರು, ಎಲ್ಲಿ ಕರೆದ್ರು, ಹೇಗ್ ಕರೆದ್ರು ಗೊತ್ತಿಲ್ಲ. ಅನೇಕ ಜನರು ಅಳಲ್ ತೋಡ್ಕೋತಾ ಇದ್ದಾರೆ, ಅನೇಕ ಜನ ದಲಿತರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ಹೇಳೋದು ಇಷ್ಟೇನೆ, ನೀವು ದಲಿತರ ಈಗ ಹಣವನ್ನು ನುಂಗಿದ್ರಿ, SC ST ಕಾರ್ಪೊರೇಷನ್ ನಲ್ಲಿ ಇರುವಂತಹ ಹಣವನ್ನು ನುಂಗಿದ್ರಿ, ಅವರಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನ ಡೈವರ್ಟ್ ಮಾಡಿದ್ರಿ. ಇವತ್ತು ದಲಿತರ ಬಗ್ಗೆ ನಿಮ್ಮ ಏನು ಸ್ಟ್ಯಾಂಡ್ ಇದೆ ಅನ್ನೋಂಥದ್ದನ್ನು ಕೂಡ ಇವತ್ತು ಕ್ಲಿಯರ್ ಮಾಡಬೇಕಾಗತ್ತೆ. ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ದಲಿತರ ಮತ್ತು SC ST ಸಮುದಾಯದ ಒಂದು ಹಿತವನ್ನು ರಕ್ಷಣೆ ಮಾಡಲಿ. ಇಲ್ಲಿವರೆಗೂ SC ST ಸಮುದಾಯದ ಹಿತವನ್ನು ಕಾಪಾಡಬೇಕಾದಂತ ಏನು ಕಮಿಷನ್ ಇದೆ, ಆ ಕಮಿಷನ್ಗೆ ಸದಸ್ಯರಾಗ್ಲಿ ಸೆಕ್ರೆಟರಿ ಆಗ್ಲಿ ನೇಮಕಾತಿ ಮಾಡಿಲ್ಲ. ನಾನು ಕೇಳ್ತೇನೆ, 1.5 ವರ್ಷ ಆಯ್ತು ಮಾನ್ಯ ಖರ್ಗೆಜಿ ಅವರೇ, ನಿಮ್ಗೂ ದಲಿತರ ಬಗ್ಗೆ ಬಹಳ ಕಾಳಜಿ ಇದೆಯಲ್ಲ, ಯಾಕೆ SC ST ಕಮಿಷನ್ಗೆ ಇಲ್ಲಿವರೆಗೂ ನೀವು ಸೆಕ್ರೆಟರಿ ಆಗ್ಲಿ ಮೆಂಬರ್ಗಳನ್ನಾಗ್ಲಿ ನೇಮಕ ಮಾಡ್ಲಿಕ್ಕೆ ಆಗಿಲ್ಲ? ಇಲ್ಲಿವರೆಗೂ SC ST ಸಮುದಾಯಕ್ಕೆ ಮೀಸಲಿದ್ದಂತ ಹಲವಾರು ಯೋಜನೆಗಳಿದೆ, ಅದು ಗಂಗಾ ಕಲ್ಯಾಣ ಇರಬಹುದು, ಸ್ವಯಂ ಉದ್ಯೋಗ ಇರಬಹುದು, ಈ ರೀತಿ ಟೂರಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತದ್ದು ಇರಬಹುದು, ಮತ್ತು ಭೂ ಒಡೆತನ ಇರಬಹುದು, ಈ ಯಾವುದೇ ಒಂದು ಒಂದು ಸ್ಕೀಮ್ ಅನ್ನು ಕೂಡ ಈ 1.5 ವರ್ಷದಲ್ಲಿ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ. ಹಾಗಿದ್ರೆ ಅದನ್ನು ಸಾಬೀತುಪಡಿಸಲಿಲ್ಲ ಯಾರು ಬೇಡ ಅಂದಿದ್ದಾರೆ. ಅಲ್ಲಿ ಇರುವಂತದ್ದು ಏರೋಸ್ಪೇಸ್ ನಲ್ಲಿ ಅಲ್ಲಿ ಕರೆದಿ, ಅಲ್ಲಿ ಇರುವಂತದ್ದು ವಾಣಿಜ್ಯ ಉದ್ದೇಶಕ್ಕೋಸ್ಕರ ಇರ್ತಕ್ಕಂತ ನಿವೇಶನಗಳು ನಮ್ಗೆ ಗೊತ್ತಿದ್ದಂಗೆ, ನಮ್ಮ ಮಾಹಿತಿ ಪ್ರಕಾರ ಅದನ್ನ ಅವ್ರು ಬಹಿರಂಗ ಪಡಿಸಲಿ. ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಎಷ್ಟು ಜಮೀನ್ ಬೇಕು, ಸಾರ್ವಜನಿಕ ಉದ್ದೇಶಕ್ಕೆ ಎಷ್ಟು ಜಮೀನ್ ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಂದ್ ಶಾಲಾ ಕಾಲೇಜ್ ನಡೆಸಬೇಕು, ಒಂದ್ ಇನ್ಸ್ಟಿಟ್ಯೂಷನ್ ನಡೆಸಬೇಕು ಅಂದ್ರೆ ಎಷ್ಟು ಬೇಕು ಅನ್ನಂತದ್ದು, 5 ಎಕರೆ 10 ಎಕರೆ ಬೇಕಾಗಿಲ್ಲ. ಮತ್ತು ಯಾವುದೋ ಒಂದು ವಾಣಿಜ್ಯ ಉದ್ದೇಶಕ್ಕೆ ಅಲ್ಲದೆ ಇರುವಂತದ್ದನ್ನ 5 ಕೋಟಿ 10 ಕೋಟಿ 20 ಕೋಟಿ ಖರ್ಚು ಮಾಡಿ ಅದನ್ನ ತಗೊಳ್ತಕ್ಕಂತ ಅವಶ್ಯಕತೆ ಕೂಡ ಯಾರಿಗೂ ಇರೋದಿಲ್ಲ. ಯಾಕಂದ್ರೆ ಅದನ್ನು ಸಾರ್ವಜನಿಕ ಕೆಲಸಕ್ಕೋಸ್ಕರ ಬಳಸ್ತಕ್ಕಂಥದ್ದು. ಸರ್ಕಾರ ಕೂಡ ಆ ಸಂದರ್ಭ ಬಂದಾಗ ಅದನ್ನ ನಿಯಮವನ್ನು ಮೀರಿ ಕೂಡ CS ಸೈಟ್ ಅಂತ ಹೇಳಿ ಅವರಿಗೆ ಕಡಿಮೆ ಹಣದಲ್ಲಿ ಅಲಾಟ್ ಮಾಡ್ತಾರೆ. ನಾನ್ ಕೇಳ್ತಾ ಇದ್ದೀನಿ, ಸಿದ್ಧಾರ್ಥ ಟ್ರಸ್ಟ್ ನಲ್ಲಿ ಇಲ್ಲಿವರೆಗೂ ಎಷ್ಟು ಜಮೀನುಗಳು ಅಲಾಟ್ ಆಗಿದೆ, ಅದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ರು, ಆ ಎಲ್ಲಾ ಉದ್ದೇಶಗಳನ್ನು ಫಲಿಸಿದೆಯಾ? ಆಗಿದ್ರೆ ಅದನ್ನು ಬಹಿರಂಗ ಪಡಿಸಲಿ. ಯಾವ್ಯಾವ ಉದ್ದೇಶಕ್ಕೆ ಸಿದ್ಧಾರ್ಥ ಟ್ರಸ್ಟ್ ಎಷ್ಟು ಜಮೀನುಗಳನ್ನು ತಗೊಂಡಿದೆ ಇಡೀ ಕರ್ನಾಟಕದಲ್ಲಿ, ಆ ಉದ್ದೇಶಗಳು ಅಲ್ಲಿ ಫಲಿಸಿದೆ ಅನ್ನೋದಾದ್ರೆ ಇಲ್ಲೂ ಕೂಡ ಫಲಿಸುತ್ತೆ. ಒಂದ್ ವೇಳೆ ಅದು ಕಾನೂನು ಬಾಹಿರ ಅಲ್ಲದೆ ಇದ್ರೆ ಅದಕ್ಕೆ ನಾವು ಕೂಡ ಸ್ವೀಕಾರ ಮಾಡ್ತೀವಲ್ಲ, ದಲಿತ ಜನರಿಗೆ ಅನುಕೂಲ ಆಗ್ಲಿ, ನಾವೇನು ಅದಕ್ಕೆ ಬೇಡ ಅನ್ನಲ್ಲ. ಆದ್ರೆ ಅದಕ್ಕೆ ಉತ್ತರವನ್ನ ಕೊಡದೆ ಇನ್ಯಾವುದೋ ಕೊಂಕು ಮಾತಿನಲ್ಲಿ ಬೇರೆ ರೀತಿಯ ಮಾತುಗಳನ್ನ ಆಡೋದು ಸರಿಯಲ್ಲ. ನಾನು ಹೇಳ್ತೀವಿ, ಅವರು ಇದರಲ್ಲಿ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂದ್ರೆ ಅವರು ಎಲ್ಲಾ ರೀತಿಯ ಡಾಕ್ಯುಮೆಂಟ್ಗಳನ್ನ ಬಹಿರಂಗ ಪಡಿಸಲಿ. ನಾನು ಇಷ್ಟೇ ಕೇಳೋದು, ಅದು ವಾಣಿಜ್ಯ ಉದ್ದೇಶದ ಸಾರ್ವಜನಿಕ ಉದ್ದೇಶ